ಪ್ರಿಯ ವೀಕ್ಷಕರೇ ನಮಸ್ಕಾರ, ಮಹಾಯುತ ನ್ಯೂಸ್ ಚಾನೆಲ್ಗೆ ಸ್ವಾಗತ. ವಿಜಯಪುರ ಜಿಲ್ಲೆಯಾದ್ಯಂತ ಲಾರಿ ಮತ್ತು ಬೈಕ್ ಕಳ್ಳತನ ಮಾಡುತ್ತಿದ್ದ ನಾಲ್ವರು ಆರೋಪಿಗಳನ್ನ ಬಂಧಿಸಿ ಬಂಧಿತರಿಂದ 13 ಬೈಕ್ ಮತ್ತು 2 ಲಾರಿಗಳನ್ನ ವಶಪಡಿಸಿಕೊಳ್ಳುವಲ್ಲಿ ಗೋಲುಗುಂಬದ ಪೊಲೀಸರು ಯಶಸ್ವಿಯಾಗಿದ್ದಾರೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅನುಪಮ ಅಗರ್ವಾಲ್ ತಿಳಿಸಿದ್ದಾರೆ. ಹೌದು, ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬೈಕ್ ಕಳ್ಳತನ ಮಾಡುತ್ತಿದ್ದ ಗಾಂಧಿ ಸದಾಶಿವ ಎಂಎ, ಇವನ ವಯಸ್ಸು 27, ಇನ್ನು ಗಂಗಾಧರ್ ತುಕಾರಾಮ್ ಬಗಲಿ, ಈತನ ವಯಸ್ಸು 30, ಇನ್ನು ಲಾರಿಗಳ ಕಳ್ಳತನ ಮಾಡಿರುವ ಆರೋಪಿಗಳಾದ ಮೆಹಬೂಬ್ ಹುಸೇನ್ ಹವಾಲ್ದಾರ್, ಈತನ ವಯಸ್ಸು 35, ಇನ್ನು ಮೊಹಮ್ಮದ್ ಆಶಿಫ್ ಶೇಖ್ ವಯಸ್ಸು 40. ಬಂಧಿತ ಆರೋಪಿಗಳು ಬಂಧಿತರಿಂದ 750,000 ಮೌಲ್ಯದ 13 ಬೈಕ್ಗಳು ಮತ್ತು 2 ಲಾರಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅನುಪಮ ಅಗರ್ವಾಲ್ ತಿಳಿಸಿದ್ದಾರೆ. ನಮ್ಮ ವಿಜಯಪುರ ಜಿಲ್ಲೆ ಗೋಲ್ಗುಂಬ ಸ್ಟೇಷನ್ ಅಲ್ಲಿ ಸುಮಾರು 6 ದಿವಸ ಹಿಂದೆ ಒಂದು ಲಾರಿ ಕಳ್ಳತನ ಕೇಸ್ ರಿಪೋರ್ಟ್ ಆಗ್ತದೆ. ಕೇಸ್ ರಿಪೋರ್ಟ್ ಆದ ನಂತರ ನಮ್ಮವರು, ನಮ್ಮ ಕ್ರೈಮ್ ಟೀಮ್ ಅವರು, ಸಿಪಿಐ ಎನ ಬಸವರಾಜ್ ಮತ್ತು ಬಿಎಸ್ಐ ರಾಜೇಶ್ ಮತ್ತು ವಿನೋದ್ ಅವರ ನೇತೃತ್ವದಲ್ಲಿ ಈ ಲಾರಿ ಹುಡುಕಿ ಸಾಕಷ್ಟು ಪ್ರಯತ್ನ ಮಾಡ್ತಾರೆ. ಎಸ್ಪೆಷಲಿ ನೈಟ್ ರೌಂಡ್ ಆಫೀಸರ್ಸ್ ಮತ್ತು ಬೀಟ್ ಕಾನ್ಸ್ಟೇಬಲ್ಸ್ ಇದರ ಬಗ್ಗೆ ಸಾಕಷ್ಟು ಎಫರ್ಟ್ಸ್ ಮಾಡಿ ತಿರುಗಾಡ್ತಾರೆ. ಈ ನಡುವೆಯಲ್ಲಿ ಅವರಿಗೆ ಒಂದು ಒಂದು ಸಕ್ಸಸ್ ಸಿಗ್ತದೆ. ಶ್ರೀರಾಮ್ ಫೈನಾನ್ಸ್ ಶಾಪ್ ಹಿಂದೆ ಒಂದು ಲಾರಿ ಸಂಸ್ಪೈರ್ ಕಂಡೀಷನ್ದಲ್ಲಿ ನಾ ಪಾರ್ಕ್ ಆಗಿದ್ದು. ಆ ಲಾರಿಗೆ ಸ್ವಲ್ಪ ಅವರು ತಪಾಸಣೆ ಮಾಡಿದ್ದಾರೆ. ನಂತರ ಡಿಟೇಲ್ಸ್ ಸಿಕ್ಕಿದ ನಂತರ ಒಬ್ಬ ಮೆಹಬೂಬ್ನ ವಿಶಾಲ್ದರ್ ಬಗ್ಗೆ ನಮಗೆ ಮಾಹಿತಿ. ಏನು ಆರೋಪಿಗೆ ಕಾರ್ಯಾಚರಣೆ ಮತ್ತು ಗೋಲುಗುಂಬಜ ಪೊಲೀಸರ ಕಾರ್ಯವೈಖರಿಯನ್ನ ಎಸ್ಪಿ ಅನುಪಮ್ ಅಗರ್ವಾಲ್ ಶ್ಲಾಘಿಸಿದ್ದಾರೆ. ಲಾಲ್ ಸಾಬ್ ಸವಾರ್ಗೋಳ್, ಮಹಾಯುತ ನ್ಯೂಸ್, ವಿಜಯಪುರ.